ನಮಸ್ಕಾರ ಫ್ರೆಂಡ್ಸ್ ಹೆಂಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ನಿತಿನ್ಸ್ ಲೈಫ್ ಕನ್ನಡ ವ್ಲಾಗ್ಸ್ ಇವಾಗ ನೋಡ್ಬೋದು ನಾವೀಗ ದೇವರ ಹಿಪ್ಪರಿಗೆ ಮಲ್ಲೈಗೆ ದರ್ಶನಕ್ಕೆ ಬಂದೀವಿ ಈ ದೇವ್ರ ಹಿಪ್ಪರಿಗೆ ಸಿಂಧಿಗೆ ಕಡೆ ಬರ್ತದೆ ಬಿಜಾಪುರಿಂದ ಥರ್ಟಿ ನೈನ್ ಕಿಲೋಮೀಟ್ರ್ ಅದ ಇದು ನಮ್ಮ ಕುಲದೇವರು ಗಂಡ ದೇವರು ಅಂತ ಹೇಳ್ತಿಲ್ಲ ತುಳಜಾಪುರ್ ತುಳಜಾ ಭವಾನಿ ಹೆಣ್ಣು ದೇವರು ಸೊ ದೇವರ ದರ್ಶನ ಆದಮೇಲೆ ಗಂಡ ದೇವ್ರಿಗೂ ಹೋಗಬೇಕು ಅಂತ ರೀತಿ ಅದಂತ ಸೊ ಅದಕ್ಕೆ ಇಲ್ಲಿ ದೇವರಿಬ್ ಬಂದಿವಿ ಈ ಗುಡಿ ಏನದಲ್ಲ ಬಹಳ ಹಳೇ ಕಾಲದ ಗುಡಿ ಅದ ಇಲ್ಲೆಲ್ಲರೂ ನೋಡ್ಕೋತಾರಂತ ಊರಿನ ಜನ ಲಿಂಗಾಯತರು ಆಮೇಲೆ ಬೇರೆ ಬೇರೆ ಕಾಸ್ಟ್ ಸಬ್ ಕಾಸ್ಟ್ವ್ರು ಎಲ್ಲ ಬಂದು ಈ ದೇವರಿಪ್ರಿಗೆ ಮಲ್ಲ ಈಗ ನೋಡ್ಕೋತಾರಂತ ಆಮೇಲೆ ಇವನು ಬಹಳ ಜಾಗೃತವಾದ ದೇವರು ಅಂತ ಹೇಳ್ತಾರೆ ಅಲ್ಲಿ ಅಜ್ಜಿಗಳು ಕೂತಿದ್ರು ಅವರೆಲ್ಲ ಹೇಳ್ತಿದ್ರು ಇದು ಬಹಳ ಹಳೆ ಕಾಲದ ಗುಡಿ ಅಂತ ಆವಾಗಿನ ರಾಜ ಮಹಾರಾಜ್ರದೇನೋ ಇಲ್ಲಿ ಬಂದು ಉತ್ಸವ ಅದು ನಡೆಸ್ತಿದ್ರಂತ ಅದೇ ರೀತಿ ಇಲ್ಲಿ ಏನದಲ್ಲ ನೈವೇದ್ಯ ಏನದಲ್ಲ ನಾವು ಮಾಡ್ಕೋಬೇಕಾಗ್ತದೆ ನಾವೇ ಅಡುಗೆ ಮಾಡಿ ಅಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ಬಡಿಸಿ ಆಮೇಲೆ ದೇವ್ರಿಗೆ ನೈವೇದ್ಯ ಕೊಡಬೇಕಾಗ್ತದಂತ ಸೊ ಅದ್ಕ ನಾವು ಪೈಲೆ ಸತಿ ದರ್ಶನಕ್ಕೆ ಬಂದಾಗ ನಮಗೇನು ಗೊತ್ತಿದ್ದಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ನಾವು ನೈವೇದ್ಯ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ನೋಡ್ರಿ ದೇವರಿ ಮಲ್ಲಯ್ಯ ಎಷ್ಟು ಚೆಂದ ಇದ್ದಾನೋ ಒಂಥರ ದೇವರಿ ಮಲ್ಲಯ್ಯ ಅಂದರೆ ಅವನೇ ಶಂಕರ ಶಿವಂದು ಅವತಾರ ಸೊ ಇಲ್ಲಿ ದರ್ಶನ ತೊಗೊಂಡ್ವಿ ಮಹಾಮಂಗಳಾರತಿ ಮಾಡಿಸಿದ್ವಿ ಆಮೇಲೆ ಏನು ಸುತ್ತಮುತ್ತಲೆಲ್ಲ ಒಂಚೂರು ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಮನೆಗೆ ಹೋಗಬೇಕು ಅಂತ ರೆಡಿ ಆದ್ವಿ ರೆಡಿ ಆಗೋಕೆ ಮೊದಲು ಅಲ್ಲಿ ಒಬ್ರು ಅಜ್ಜಿ ಸಿಕ್ಕಿದ್ರು ಅವ್ರು ಹೇಳಿದರು ಇಲ್ಲಿ ಮಲಯ್ಯನ ಚಟ್ಟಿ ದಿನ ಏನು ಏಳು ದಿನ ಏನು ಮಲಯ್ಯನ ಉತ್ಸವ ಆಗ್ತದಂತ ಆವಾಗ ಆವಾಗ ಮಲಯ ಹೊರಗಡೆ ಗುಡಿಯಿಂದ ಹೊರಗೆ ಬಂದು ಏಳು ದಿನ ಕೂತಿರ್ತಾನಂತ ಅವನು ಅಭಿಷೇಕ ಅವಂದು ಎಲ್ಲ ಪೂಜೆ ಅದೆಲ್ಲ ಚ ಭಾಳ ಚಲೋ ನಡಿತದ ನೀವು ಬಂದು ನೋಡ್ರಿ ಅಂತ ಅಂದರು ಸೊ ಡೆಫಿನೆಟ್ಲಿ ಬರ್ತೀವಿ ಅಂತ ಅವರಿಗೆ ಹೇಳಿದ್ವಿ ನಂತರ ನಾವು ನಮ್ಮ ಔಷಿ ಮನೆಗೆ ಹೊಂಟ್ವಿ ಇವಾಗ ನೋಡ್ಬೋದು ನಮ್ಮ ಔಷಿ ಮನೆಗೆ ಬಂದ್ವಿ ಇದು ಮಂಗಳವೇಡ ಮಹಾರಾಷ್ಟ್ರದಾಗ ಬರ್ತದ ನಮ್ಮ ಔಷಿಯವರು ಹೊಲದಾಗಿದ್ದಾರ ಹೊಲ್ದಾಗ ಇಷ್ಟು ಚಲೋ ಅಂದ್ರೆ ಭಾಳ ಚಲೋ ಅನಿಸ್ತದ ಹೊಲ್ದಾಗ ಮನೆ ಕಟ್ಟ್ಯಾರ ಅಲ್ಲಿ ಸುತ್ತಮುತ್ತ ಸುತ್ತಮುತ್ತಲ ಗಿಡಗಳವ ಆಮೇಲೆ ಏನೇನೋ ಬೆಳೆದಾರ ಆಮೇಲೆ ಅವ್ರ ಮನೆಗೆ ನಾಯಿ ಆಕಳ ಕುರಿ ಎಲ್ಲ ಆ ಥರ ಆರಾಧ್ಯಾಗಂತೂ ಎಷ್ಟು ಖುಷಿಯಾಗಿತ್ತಂದ್ರೆ ಎರಡು ದಿನ ಅಲ್ಲಿ ಒಂದಿನ ಒಂದು ನೈಟ್ ಇದ್ವಿ ಆದರೆ ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ ನೋಡ್ಬೋದು ಇವನ ಮೌಸಿ ಸಾಕಿರೋ ಎಮ್ಮೆ ಇದಾವೆ ಇಲ್ಲಿ ಒಂದು ನಾಯಿ ಇತ್ತು ಆ ನಾಯಿಯ ಯಾವ ನಾಯಿ ಅಂತ ಫಾರಿನ್ ಬ್ರಿಡ್ ನಾಯಿ ಇತ್ತದು ಅದು ಅದಕ್ಕೆ ಜನ್ಮನ್ ಶಫಲ್ಡ ನಾಯಿ ಅದ್ರ ಹೆಸರು ಏನೋ ನಿಕ್ಕನೆ ಬಿಟ್ಟಿದ್ಲ ನಮ್ಮ ಸನಿ ಅಂತ ಹೇಳಿ ಅದೆಷ್ಟು ಚಂದಿತ್ತು ಅಂದರೆ ನೋಡಿದ್ರೆ ಒಂಥರ ಹೆದರಿಕೆ ಬಂದಂಗೆ ಇತ್ತು ಬಟ್ ಅದು ಬಿಚ್ಚಿದ ಕೂಡ ಎಲ್ಲರ ಜೊತೆ ಚಲೋ ಆಡ್ತಿತ್ತು ಆರು ಗೊತ್ತರೋ ಭಾಳ ಅಂಜಿದ್ರೆ ನಾಯಿ ನೋಡೆ ಅದ್ಕ ನಮ್ಮ ಔಷಿ ಅದನ್ನ ಅದ್ರ ಮನೆ ಒಳಗೆ ಹಾಕಿಬಿಟ್ಟಿದ್ಲು ಒಂಥರ ಹೊಲದಾಗ ಜೀವನ ಮಾಡ್ಲಿಕ್ಕೆ ಎಷ್ಟು ಚಲೋ ಅನಿಸ್ತದಲ್ಲ ಯಾರ್ದು ಕಿಟ್ಕಿಟ್ ಇಲ್ಲ ಏರ್ ಪೊಲ್ಯೂಷನ್ ಇಲ್ಲ ಏನಿಲ್ಲ ವಾಹನಗಳು ಸದ್ದಿಲ್ಲ ಏನಿಲ್ಲ ಆರಾಮ್ ಅನ್ನಿಸ್ತದ ನನಗಂತೂ ನಮ್ಮ ಹೊಲ ಮತ್ತು ಮನೆ ನಮ್ಮ ಊಷಿದಂದ್ರೆ ಭಾಳ ಇಷ್ಟ ಸೊ ಅದ್ಕನ ಇಲ್ಲಿ ಅವಾಗ ನಾನು ಭಾಳ ಸಣ್ಣಕಿದಾಗ ಬರ್ತಿದ್ದೆ ನಮ್ಮ ಕಡೆ ಬಟ್ ಇವಾಗ ಆಗಂಗಿಲ್ಲ ಆದರೂ ನಮಗೆ ಅಷ್ಟೇ ಭಾಳ ಫೋರ್ಸ್ ಮಾಡಿದ್ಲ ಅಂತ ಒಂದಿನ ಬಂದಿದ್ವಿ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ವೆರೈಟಿ ವೆರೈಟಿ ಗಿಡ ಹಚ್ಚೋಣ ಮಾವಿನಕಾಯಿ ಗಿಡ ಹಚ್ಚೋಣ ತೆಂಗಿನಕಾಯಿ ಗಿಡ ಹಚ್ಚೋಣ ಪೇರು ಗಿಡ ಒಟ್ಟೆಲ್ಲ ಯುಟಿಲೈಸ್ ಮಾಡ್ಕೊಂಡಾಳ ಇಲ್ಲಿ ನೋಡ್ರಿ ಕುರಿ ಅಂತೀವಲ್ಲ ನಾವು ಅವು ಸಾಕಳ ಅಂದರೆ ಒಟ್ಟಾಕಿ ಫುಲ್ ಬ್ಯುಸಿ ಇರ್ತಾಳೆ ಆಕಿಂದ ನೋಡಿ ಏನಾದರೂ ನಾವು ಕಲಿಬೋದು ಅಂದರೆ ಈಗ ಕಲಿಬೋದು ಅಂತ ಅನ್ಕೋಬೋದು ಯಾಕಂದರೆ ಒಂದೊಂದು ಟೈಮ್ ಒಂದೊಂದು ನಿಮಿಷ ಅಲ್ಲಿ ಒಂದೊಂದು ತಾಸು ಹೋಗಿ ವೇಸ್ಟ್ ಮಾಡೋಂಗಿಲ್ಲ ಅಂತಲೇ ಹೇಳ್ಬೋದು ಎಷ್ಟೊಂದು ಮೂರು ಆಡ ಸಾಕ್ಯಾಳ ಆ ಅವಕ್ಕೆಲ್ಲ ಊಟ ಅದು ಹಾಕ್ಲಿಕ್ಕತ್ತಿದ್ದ ಇವಾಗ ನೋಡಿರಿ ದೊಡ್ಡ ದೊಡ್ಡ ಮಾವಿನ ಗಿಡಗಳವು ಇವೆಲ್ಲ ಮಾವಿನ ಗಿಡ ಅದೇ ರೀತಿ ಪೇರು ಗಿಡ ಹಚ್ಚಳ ಆ ಕಡೆ ಸೈಡ್ ಏನದಲ್ಲ ದ್ರಾಕ್ಷಿ ಬೆಳೀಲಿಕ್ಕತ್ತಾರ ಆಮೇಲೆ ಇನ್ನೂ ಮುಂದೆ ಹೋಲಿದಾಗ ಹೊಲ್ದಾಗ ಕಬ್ಬು ಹಚ್ಚಾರ ಇಷ್ಟೆಲ್ಲ ನಮ್ಮ ಊಷಿ ನೋಡ್ತಾಳೆ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ಪೇರು ಗಿಡ ಇತ್ತು ಈಗೆಲ್ಲ ಮಾವಿನ ಗಿಡ ಆಮೇಲೆ ತೆಂಗಿನ ಗಿಡನೂ ಅವ ಆ ಥರ ಹೋಗಲ್ಲೇ ನೀರು ತೊಗೊಂಡು ತೆಂಗಿನ ನೀರು ಫ್ರೆಶ್ ನೀರು ಕುಡ್ದ ಇಲ್ಲಿ ನೋಡ್ರಿ ನಮ್ಮ ಊಷಿಯ ಮಾವನವ್ರು ಇವರು ಗಿಡಗಳನ್ನ ಚೆಂದಾಗಿ ನೋಡ್ಕೊಳಿ ಅದೇ ರೀತಿ ಹೂವಿನ ಗಿಡಗಳು ಹಚ್ಚಾರ ನಾವಂತೂ ನಮ್ಮ ಊಷಿ ಊರನ್ನ ಫುಲ್ ಎಂಜಾಯ್ ಮಾಡಿದ್ವಿ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಡೆಫಿನೆಟ್ಲಿ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಇವಾಗ ಅಕ್ಕಲ್ಕೋಟದಿಂದ ಏಳು ಕಿಲೋಮೀಟರ್ ದೂರದಲ್ಲಿರೋ ಗೌಡ್ ಅಂತದ ಅಲ್ಲಿ ಹಣ್ಮಪ್ಪ ಬಹಳ ಶ್ರೇಷ್ಠವಾದ ಮಂದಿರ ಅಂತ ಹೇಳ್ತಾರೆ ಸೊ ಅಲ್ಲಿ ದರ್ಶನಕ್ಕೆ ಹೊಂಟಿದ್ವಿ ಹಣ್ಮಪ್ಪಗ ದರ್ಶನ ಮೇನ್ ಎಂಟ್ರೆನ್ಸ್ ನೀವು ನೋಡ ಮೊದಲು ಮೊದಲು ನಾಲ್ಕು ವರ್ಷದ ಹಿಂದೆ ನಾ ಹೋಗಿದ್ವಿಲ್ಲ ಆವಾಗಿನ ಇಷ್ಟು ಡೆವಲಪ್ ಆಗಿದ್ದಿಲ್ಲ ಈಗ ನೋಡಿರಿ ಗುಡಿ ಎಷ್ಟು ಚಂದ ಕಟ್ಟ್ಯಾರ ಮತ್ತು ಮುಂದೆಲ್ಲ ಕಟ್ಟ್ಯಾರ ಇದು ಮೇನ್ ಎಂಟ್ರೆನ್ಸ್ ಗುಡಿದು ಹೊರಗಡೆ ಶ್ ಚಂದರಾಮ ಲಕ್ಷ್ಮಣ ಮೂರ್ತಿಗಳನ್ನ ಕಟ್ಟ್ಯಾರ ಇದ್ರ ಒಳಗೆ ಏನದಲ್ಲ ಭಕ್ತಾದಿಗಳಿಗೆ ಕೂಡ್ಲಿಕ್ಕೆ ಅದು ನೋಡ್ರಿ ಮ್ಯಾಲೆಲ್ಲ ಪತ್ರ ಅದು ಹಾಕಿ ಶೇಡ್ ಮಾಡ್ಯಾರ ಯಾಕಂದ್ರೆ ಮೊದಲು ಇದೆಲ್ಲ ಓಪನ್ ಇತ್ತು ಓಪನ್ ಇರೋದ್ರಿಂದ ಮಳೆಗಾಲದಾಗ ಅಥವಾ ಬೇಸಿಗೆ ಕಾಲದಾಗ ಭಕ್ತಾದಿಗಳು ದರ್ಶನಕ್ಕೆ ಬಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಹೇಳಿ ಈ ರೀತಿ ಕಟ್ಟಾರ ನೋಡ್ಬೋದು ಇನ್ನೂ ಹಣ್ಮಪ್ಪ ಇನ್ನೂ ಒಳಗಡೆ ಇದ್ದಾನೆ ಒಂದು ಮೂರು ಬಾಗ್ಲ ಮೇನ್ 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 ಏನಲ್ಲ ಮೂರು ಬಾಗ್ಲ ದಾಟಿ ಒಳಗೆ ಹೋಗೋದು ಇದು ನೋಡ್ರಿ ಎರಡನೇ ಎಂಟ್ರೆನ್ಸ್ ಇದು ಈ ರೀತಿ ಸಣ್ಣ ಸಣ್ಣ ಮೇನ್ ಬಾಗ್ಲದ್ದೇನವಲ್ಲ ಅವು ಸಣ್ಣ ಸಣ್ಣ ಬಾಗ್ಲ ಇಟ್ಟಾರೆ ಯಾಕಂದ್ರೆ ನಾವು ಎಷ್ಟೇ ದೊಡ್ಡವರಾದರೂ ಎಷ್ಟೇ ಎತ್ರಕ್ಕೆ ಬೆಳೆದ್ರೂ ದೇವ್ರ ಮುಂದೆ ನಾವು ಬಾಗಲೇಬೇಕು ಅನ್ನೋದು ಒಂದು ಪ್ರತೀತಿ ಅದ ಅಂತಲೇ ಹೇಳ್ಬೋದು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಶ್ರೀಮಂತರಾಗಲಿ ದೇವ್ರ ಶೇಫ್ಟಿ ಲಾಸ್ಟಿಗೆ ನಮ್ಮನ್ನು ಬಾಗಿಸೇ ಬಾಗಿಸ್ತಾನೆ ನಮ್ಮ ಬಗಸೆ ನಮಗೆ ಬಾಗಿ ನಾವು ಅವನ ಮುಂದೆ ಬಾಗಿದಾಗನೇ ಅವನ ದರ್ಶನ ಕೊಡ್ತಾನೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದುಡ್ಡು ಒಳಗೆ ಗುಡಿಯದ ಮತ್ತೀಗ ಗರ್ಭಗುಡಿ ನೋಡಬಹುದು ಗರ್ಭಗುಡಿಯ ಮೇನ್ ಬಾಗ್ಲೇನದಲ್ಲ ಅದು ಬಹಳ ಸಣ್ಣದಿತ್ತು ಇಲ್ಲಿ ಹೋಮ ಮಾಡಿದ್ರು ಅವತ್ತು ಶನಿವಾರ ಇರೋದ್ರಿಂದ ಪ್ರತಿ ಶನಿವಾರ ಅಲ್ಲೇನೋ ಹೋಮ ಮಾಡ್ತಾರಂತ ಇಲ್ಲಿ ನೋಡ್ರಿ ಪೂರ್ತಿ ಹಿಂಗೆ ಮ್ಯಾಲೆಲ್ಲ ಇದು ಬಂಗಾರದ ಹಾಕ್ಯಾರ ಬಂಗಾರದ ಹಾಕಿ ಮೇನ್ ಗರ್ಭಗುಡಿ ಒಳಗೆ ನೋಡ್ರಿ ಪೂರ್ತಿ ಬಗ್ಗೆ ಹೋಗಬೇಕಾಗ್ತದ ಬಹಳ ಕಾಳಜಿಪೂರ್ವಕವಾಗಿ ಒಳಗೆ ಹೋಗ್ಬೇಕಾಗ್ತದೆ ನೋಡ್ರಿ ಹಣ್ಮಪ್ಪನ ದರ್ಶನ ಇವಾಗ ನಮಗೆ ತೋರಿಸ್ಲಿಕ್ಕೆ ನಿಮ್ಗೆ ಇದು ಜಾಗೃತವಾದ ಹಣಮಪ್ಪದ ನೀವು ಇಲ್ಲಿ ಇವ್ನ ಕಡೆ ಬಂದು ದರ್ಶನ ಮಾಡಿ ನಿಮ್ಗೆ ಏನು ಅದು ಬೇಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗ್ತದ ಅಂತ ಹೇಳ್ಬೋದು ಇವಾಗ ನೋಡ್ರಿ ಹೊರಗಡೆ ಇಲ್ಲಿ ನವಗ್ರಹಗಳ ಮೂರ್ತಿಗಳಿತ್ತು ಕಾಮನ್ಲಿ ಹಣ್ಮ ದೇವ್ರ ಗುಡಿಯೊಳಗೆ ನವಗ್ರಹಗಳ ಮೂರ್ತಿ ಇದ್ದೇ ಇರ್ತಾವ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಗ್ರಹಗಳು ಇರಬೇಕು ಅದೇ ದಿಕ್ಕಿಗೆ ಮೂರ್ತಿಗಳನ್ನ ಕಟ್ಟಾರ ಅಂತ ಹೇಳಬಹುದು ಇವಾಗ ನೋಡ್ರಿ ದೇವರಿಗೆ ಕರಿಕಲ ಬ್ಲೌಸ್ ಪೀಸ್ ಹೊಚ್ಚಿದ್ರು ಆಮೇಲೆ ಅವರು ಡೈರೆಕ್ಷನ್ ಯಾವುದು ಅದೇ ಪ್ರಕಾರ ಇಟ್ಟಿದ್ರು ನಾವು ಹಣಮಪ್ಪನ ದರ್ಶನ ತಗೊಂಡ್ವಿ